ವೀಕ್ಷಕರೆ, ಜೀನಿಯಸ್ ಎಂಬ ಪದವನ್ನು ಕೇಳಿದ ತಕ್ಷಣ ನಮಗೆ ಒಬ್ಬ ಆಲ್ಬರ್ಟ್ ಐನ್ಸ್ಟೈನ್, ಒಬ್ಬ ಶ್ರೀನಿವಾಸ ರಾಮಾನುಜಂ, ಒಬ್ಬ ನಿಕೋಲಾ ಟೆಸ್ಲಾ, ಹೀಗೆ ಇದೇ ಮುಂತಾದ ಮಹನೀಯರು ನೆನಪಾಗ್ತಾರೆ. ಆದರೆ ಇವತ್ತು ನಾವು ಹೇಳ ಹೊರಟಿರುವ ಒಬ್ಬ ವಿಶೇಷ ವ್ಯಕ್ತಿಯ ಹೆಸರು ಮಾತ್ರ ಈ ಸಾಲಲ್ಲಿಲ್ಲ. ಯಾಕೆಂದರೆ ಈ ನಿಜವಾದ ಜೀನಿಯಸ್ನ ಬಗ್ಗೆ ನಮ್ಮಲ್ಲಿ ಬಹುತೇಕರಿಗೆ ತಿಳಿದೇ ಇಲ್ಲ. ವೀಕ್ಷಕರೆ, ತನ್ನ 19ನೇ ವಯಸ್ಸಿಗೆ PhD ಮುಗಿಸಿ ಐನ್ಸ್ಟೈನ್ ಪ್ರತಿಪಾದಿಸಿದ ಥಿಯರಿ ಆಫ್ ರಿಲೇಟಿವಿಟಿಗೆ ಸವಾಲೆಸಿದ್ದ ಓರ್ವ ಮೇಧಾವಿ. ವೀಕ್ಷಕರೆ, ನಾಸಾ ಒಂದ್ಸಾರಿ ತನ್ನ ಅಪೋಲೋ ಸ್ಯಾಟಲೈಟ್ ಅನ್ನು ಉಡಾಯಿಸುವಾಗ ಕೆಲವು ಸೆಕೆಂಡ್ಗಳವರೆಗೆ ಅದರ 21 ಕಂಪ್ಯೂಟರ್ಗಳು ಕೆಲಸ ಮಾಡದೆ ಸ್ಥಗಿತಗೊಂಡಿದ್ದಾಗ ತನ್ನ ಕರಾರುವಾಕ್ ಲೆಕ್ಕಾಚಾರದಿಂದ ಆ ಮಿಷಿನ್ ಲಾಂಚ್ ಅನ್ನು ಯಶಸ್ವಿಗೊಳಿಸಿದ ಬಿಹಾರ್ ಮೂಲದ ಈ ಮಹಾ ಜೀನಿಯಸ್ನ ಹೆಸರೇ ಡಾಕ್ಟರ್ ವಶಿಷ್ಠ ನಾರಾಯಣ ಸಿಂಗ್. ಒಂದು ಸಾಧಾರಣ ಕುಟುಂಬವೊಂದರಲ್ಲಿ ಜನಿಸಿದ ಇವರು ನಾಸಾದ ಅಸಿಸ್ಟೆಂಟ್ ಪ್ರೊಫೆಸರ್ ಸೈಂಟಿಸ್ಟ್ ಹೇಗಾದರೂ, ಇಷ್ಟೆಲ್ಲ ಬುದ್ಧಿಶಕ್ತಿ ಹಾಗೂ ಬೌದ್ಧಿಕ ಸಾಮರ್ಥ್ಯವಿದ್ದ ಇವರು ವಿಶ್ವದ ಜೀನಿಯಸ್ಗಳ ಪಟ್ಟಿಗೆ ಸೇರದೆ ಯಾಕೆ ತಮ್ಮ ಕೊನೆಗಾಲದವರೆಗೂ ಓರ್ವ ಭಿಕ್ಷುಕನಂತೆ ಅಲ್ಲಾಡಿದರು? ಅವರಿಗೆ ಒದಗಿದ ಅಂತಹ ದುಸ್ಥಿತಿಯಾದರೂ ಏನು? ವಿಶ್ವ ಮರೆತ ಈ ಮಹಾ ಜೀನಿಯಸ್ನ ಹಿನ್ನೆಲೆಯ ಕುರಿತಾದ ಅನೇಕ ರೋಚಕ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇಡೀ ಜಗತ್ತಿಗೆ ಶೂನ್ಯ ಅಂದ್ರೆ ಸೊನ್ನೆಯನ್ನು ಪರಿಚಯಿಸಿದ ಸರ್ವಶ್ರೇಷ್ಠ ಗಣಿತ ತಜ್ಞ ಹಾಗೂ ಖಗೋಳ ತಜ್ಞನಾಗಿದ್ದ ಆರ್ಯಭಟ ಯಾವ ಬಿಹಾರದಲ್ಲಿ ಜನಿಸನೋ ಅದೇ ರಾಜ್ಯದ ಜೋಧ್ಪುರ್ ಜಿಲ್ಲೆಯ ಬಸಂತ್ಪುರ್ ಎಂಬಲ್ಲಿ 1946ರಲ್ಲಿ ಈ ವಶಿಷ್ಠ ನಾರಾಯಣ ಸಿಂಗ್ ಕೂಡ ಜನಿಸ್ತಾರೆ. ಇವರ ತಂದೆಯಲ್ಲಿ ಓರ್ವ ಸಾಧಾರಣ ಕಾನ್ಸ್ಟೇಬಲ್ ಆಗಿ ಸೇವೆಯಲ್ಲಿದ್ದರು. ಸಾಮಾನ್ಯವಾಗಿ ಗಣಿತವನ್ನು ಕಬ್ಬಿಣದ ಕಡಲೆ ಎಂದು ಜರಿಯುವವರೇ ಹೆಚ್ಚು. ಗಣಿತ ಅಂದರೆ ಹಲವರಿಗೆ ಅದು ಕಷ್ಟದ ವಿಷಯ. ಆದರೆ ಈ ವಶಿಷ್ಠ ನಾರಾಯಣ ಸಿಂಗ್ ಅವರಿಗೆ ಬಾಲ್ಯದಿಂದಲೂ ಸಹ ಗಣಿತ ಅಂದರೆ ವಿಪರೀತ ಮೋಹ. ಗಣಿತದ ವಿಷಯ ಹಾಗೂ ಪಾಠವಂದ್ರೆ ವಶಿಷ್ಠ ನಾರಾಯಣರವರಿಗೆ ಕಡು ಆಸಕ್ತಿ. ಅದರಲ್ಲಿ ಏನೇ ಕಲಿಕೆ ಇದ್ರೂ ಅವರು ಶಾಲೆಯಲ್ಲಿ ಬಹುಬೇಗನೆ ಕಲಿತಾ ಇದ್ರು. ಓದಿನಲ್ಲಿ ಸದಾ ಮುಂದಿದ ನಾರಾಯಣರವರು ಯಾವುದನ್ನೇ ಆಗಲಿ ಬಹಳ ಬೇಗ ಗ್ರಹಿಸುವ ವಿದ್ಯಾರ್ಥಿಯಾಗಿದ್ರು. ಇವರ ಈ ಜೀನಿಯಸ್ ತನದಿಂದ ಇವರು ಶಾಲೆಯಲ್ಲಿ ಎಲ್ಲಾ ಟೀಚರ್ಗಳಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನಂತೆ ಕಾಣ್ತಾ ಇದ್ರು. 7ನೇ ತರಗತಿಯಲ್ಲಿದ್ದಾಗಲೇ 10ನೇ ತರಗತಿಯ ಹಲವು ಗಣಿತದ ಸಮಸ್ಯೆಗಳನ್ನ ಇವರು ಪರಿಹರಿಸಬಲ್ಲವರಾಗಿದ್ರು. ಪ್ರತಿಭಾವಂತರಾಗಿದ್ದ ಇವರು 1963ರಲ್ಲಿ ಅಲ್ಲಿನ ನೇತರ್ಹಟ್ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ತಮ್ಮ 10+ ಕೋರ್ಸ್ ಅನ್ನ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ತೆರೆಗಡೆಯಾದ್ರು. ಈ ಬಳಿಕ ತಮ್ಮ ಪದವಿ ಶಿಕ್ಷಣಕ್ಕಾಗಿ ಇವರು ಬಿಹಾರಿನ ಪಾಟ್ನಾ ಸೈನ್ಸ್ ಕಾಲೇಜಿಗೆ ಸೇರಿದ್ರು. ಅಲ್ಲಿ ನಾರಾಯಣ್ ಶಾಲಾ ಲೆಕ್ಚರರ್ಗಳಿಗೆ ಹೊಸ ತಲೆನೋವಿನಂತೆ ಪರಿಣಮಿಸಿದ್ರು. ಇವರು ಪಾಠದ ವೇಳೆಯಲ್ಲಿ ಲೆಕ್ಚರರ್ಗಳಿಗೆ ಅತ್ಯಧಿಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಂತೆ. ಆ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪರದಾಡ್ತಾ ಇದ್ದಂತಹ ಶಿಕ್ಷಕರು ಕಡೆಗೆ ಬೇಸತ್ತು ಇವ್ರ ಬಗ್ಗೆ ಪ್ರಾಶುಂಪಾಲರ ಬಳಿ ದೂರು ಕೊಟ್ಟಿದ್ರಂತೆ. ಹೀಗೆ ವಿದ್ಯಾರ್ಥಿಯೊಬ್ಬನ ಮೇಲೆ ಪದೇ ಪದೇ ಶಿಕ್ಷಕರಿಂದಲೇ ಇಂತಹ ದೂರುಗಳು ಕೇಳಿಬಂದಾಗ ಪ್ರಾಶುಂಪಾಲರಾಗಿದ್ದ ನಾಗೇಂದ್ರ ಎಂಬುವರು ನಾರಾಯಣರನ್ನ ಕರೆಸಿ ಅವ್ರಿಗೊಂದಷ್ಟು ಗಣಿತದ ಸಮಸ್ಯೆಗಳನ್ನ ಕೊಟ್ಟು ಉತ್ತರಿಸುವಂತೆ ಆದೇಶಿಸಿದರು. ಆಗ ನಾರಾಯಣ್ ತಮಗೊಡ್ಡಿದ ಪ್ರಶ್ನೆಗಳನ್ನ ಬಗೆಹರಿಸಿದ್ದು ಮಾತ್ರವಲ್ಲದೆ ಕಾಲೇಜಿನ ಪಠ್ಯ ಪುಸ್ತಕಗಳಲ್ಲೂ ಸಹ ಇರದೇ ಇದ್ದ ಎರಡು ಹೊಸ ಮಾದರಿಯ ವಿಧಾನಗಳನ್ನ ಬಳಸಿ ಅವುಗಳನ್ನ ಪರಿಹರಿಸಿದ್ರು. ಈ ಮೂಲಕ ನಾರಾಯಣರಲ್ಲಿನ ಈ ಅಸಾಧ್ಯ ಟ್ಯಾಲೆಂಟ್ ಅನ್ನ ಗಮನಿಸಿದ ಅವರ ಪ್ರಿನ್ಸಿಪಲ್ರು ತಮ್ಮ ಯೂನಿವರ್ಸಿಟಿಯ ನಿಯಮವನ್ನೇ ಈತನಿಗಾಗಿ ಬದಲಾಯಿಸಿದ್ರು. ಅದೇನು ಅಂದ್ರೆ, ಸಾಮಾನ್ಯವಾಗಿ 3 ವರ್ಷಕ್ಕೆ ಮುಗಿಯುವ ಪದವಿಯನ್ನ ಒಂದೇ ವರ್ಷದೊಳಗಾಗಿ ಪೂರೈಸಬಲ್ಲ ಸಾಮರ್ಥ್ಯವಿದ್ದ ನಾರಾಯಣ್ಗೆ ಪ್ರಿನ್ಸಿಪಾಲರು ಒಂದು ಅಂತಿಮ ಪರೀಕ್ಷೆ ಇಟ್ಟರು. ಈ ಪರೀಕ್ಷೆಯಲ್ಲಿ ನಾರಾಯಣ್ ಅಂದುಕೊಂಡಂತೆ ಫಸ್ಟ್ ಕ್ಲಾಸ್ ಅಲ್ಲಿ ತೆರೆಗಡೆಯಾದ್ರು. ಹೀಗೆ ಒಂದೇ ವರ್ಷದಲ್ಲಿ ಪದವಿ ಮುಗಿಸಿದ ನಾರಾಯಣ್ ಮತ್ತೊಂದು ವರ್ಷದೊಳಗಾಗಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಸಹ ಮುಗಿಸಿದ್ರು. ಈ ಸಮಯದಲ್ಲಿ ಅಮೆರಿಕದ ಬರ್ಕ್ಲಿ ವಿವಿಯ ಗಣಿತದ ಪ್ರೊಫೆಸರ್ ಆಗಿದ್ದ ಜಾನ್ ಎಲ್ ಕೆಲ್ಲಿ ಎಂಬುವರು ಪಾಟ್ನಾದ ಕಾಲೇಜಿಗೆ ಅತಿಥಿ ಉಪನ್ಯಾಸಕರಾಗಿ ಬರುವರಿದ್ರು. ಅವರ ಮುಖ್ಯ ಸಂದರ್ಶನವನ್ನು ತೆಗೆದುಕೊಳ್ಳುವಂತೆ ಸ್ವತಃ ನಾರಾಯಣ್ಗೆ ಪ್ರಿನ್ಸಿಪಲ್ ನಾಗೇಂದ್ರ ಅವರು ಅವಕಾಶ ಕೊಟ್ರು. ಈ ಸಂದರ್ಶನದ ವೇಳೆ ವಶಿಷ್ಠ ನಾರಾಯಣ್ ಕೇಳಿದ ಬಹುತೇಕ ಪ್ರಶ್ನೆಗಳಿಗೆ ಜಾನ್ ಎನ್ ಕೆಲ್ಲಿ ಸೂಕ್ತ ಸಮಜಾಯಿಷಿ ಕೊಟ್ಟರಾದರೂ ವಶಿಷ್ಠ ಕೇಳಿದ ಈ ಇನ್ನೂ ಕೆಲವಾರು ಪ್ರಶ್ನೆಗಳಿಗೆ ಸ್ವತಃ ಅವರಲ್ಲೂ ಕೂಡ ಉತ್ತರ ಇರಲಿಲ್ಲ. ಹೀಗೆ ತನ್ನನ್ನೇ ತಬ್ಬಿಬ್ಬು ಮಾಡಿದ ನಾರಾಯಣರ ಮೇಧಾವಂತಿಕೆಗೆ ಮೆಚ್ಚಿ ಮಾರುಹೋದ ಜಾನ್ ಎನ್ ಕೆಲ್ಲಿ ತನ್ನೊಡನೆ ಅಮೆರಿಕಕ್ಕೆ ಬಂದು ಅಲ್ಲಿಯೇ PhD ಹೊಂದುವಂತೆ ಕೇಳಿಕೊಂಡ್ರು. ಈ ಒಂದು ಬೇಡಿಕೆಯನ್ನು ಅವರಿಗೆ ಇಷ್ಟ ಇತ್ತು, ಆದರೆ ಆರ್ಥಿಕ ಅನುಕೂಲ ಇಲ್ಲದೇ ಇರೋ ಕಾರಣ ಹಿಂಜರಿದ್ರು. ಆದರೆ ಜಾನ್ ಎನ್ ಕೆಲ್ಲಿ ಅವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ತಾವೇ ತಮ್ಮ ಖರ್ಚಿನಲ್ಲಿ ನಾರಾಯಣ್ಗೆ ಅಮೆರಿಕಕ್ಕೆ ಹಾರಲು ವೀಸಾ ಹಾಗೂ ಪಾಸ್ಪೋರ್ಟ್ ಸಿದ್ಧಪಡಿಸಿ ಅಲ್ಲಿ ಅವರಿಗೆ ಓದೋದಕ್ಕೆ ತಂಗೋದಕ್ಕೆ ಅವರಿಗೆ ಬೇಕಾದ ಅನುಕೂಲತೆ ಹಾಗೂ ಸಹಾಯವನ್ನ ತಾನೇ ಮಾಡಿಕೊಡುವುದಾಗಿ ಹೇಳಿ ಜಾನ್ ಒತ್ತಾಯಿಸಿದ್ರು. ಹೀಗೆ ಒಬ್ಬ ಸಾಧಾರಣ ಕುಟುಂಬದ ಬಾಲಕನಾಗಿದ್ದ ನಾರಾಯಣ್ ತನ್ನ ತಲೆಯಲ್ಲಿದ್ದ ಹಲವು ಗಣಿತದ ವಿಶಿಷ್ಟ ಫಾರ್ಮುಲಾಗಳೊಂದಿಗೆ ಹಾಗೂ ಜೇಬಲ್ಲಿದ್ದ ತುಸು ಚಿಲ್ಲರೆ ಹಣದೊಂದಿಗೆ ಜಾನ್ರ ಜೊತೆ ಅಮೆರಿಕಕ್ಕೆ ಬಂದೇ ಬಿಟ್ರು. ಅಲ್ಲಿನ ಕ್ಯಾಲಿಫೋರ್ನಿಯಾದ ವಿವಿ ಸೇರಿದ ನಾರಾಯಣ್ 1969ರಲ್ಲಿ ತನ್ನ 19ನೇ ವಯಸ್ಸಿನಲ್ಲಿ ಅಲ್ಲಿನ ವಿವಿಯಿಂದ PhDಯನ್ನು ಪೂರ್ಣಗೊಳಿಸಿದ್ರು ಹಾಗೂ ಅಮೆರಿಕದ ವಾಷಿಂಗ್ಟನ್ ವಿವಿಯಲ್ಲಿ ಗಣಿತದ ಪ್ರೊಫೆಸರ್ ಆಗಿ ಆಯ್ಕೆಯಾದರು. ಈ ಸಮಯದಲ್ಲಿ ಇವರು ತಮ್ಮ ಫಾರ್ಮುಲಾಗಳ ಮೇಲೆ ಅಧ್ಯಯನ ಮುಂದುವರಿಸಿ ಐನ್ಸ್ಟೀನ್ರವರ ಸಾಪೇಕ್ಷ ಸಿದ್ಧಾಂತವನ್ನೇ ಚಾಲೆಂಜ್ ಮಾಡಿದ್ರು. ಹಾಗೂ ಇದೇ ಸಮಯದಲ್ಲಿ ಇವರು ನಡೆಸಿದ ತಮ್ಮ ರೀಪ್ರೊಡ್ಯೂಸಿಂಗ್ ಕರ್ನಲ್ಸ್ ಅಂಡ್ ಆಪರೇಟರ್ಸ್ ವಿತ್ ಸೈಕ್ಲಿಕ್ ವಿಕ್ಟರ್ ಎಂಬ ರಿಸರ್ಚ್ ವಿಷಯ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆಯನ್ನು ತಂದುಕೊಡ್ತು. ಇದು ಪ್ರಕಟಗೊಂಡ ಬಳಿಕ ಅಮೆರಿಕದಲ್ಲಿ ಭಾರಿ ಸದ್ದನ್ನ ಮಾಡಿತು. ಈಗಲೂ ಇದನ್ನ ಅಲ್ಲಿನ ರಿಸರ್ಚ್ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಸೆಮಿನಾರ್ ಆಗಿ ಓದ್ತಾ ಇದ್ದಾರೆ.
ತಮ್ಮ ಈ ಸಂಶೋಧನೆಯಿಂದಾಗಿ ನಾರಾಯಣ್ ರವರು ಎಷ್ಟು ಪ್ರಾಮುಖ್ಯತೆ ಪಡೆದಿದ್ರು ಅಂದ್ರೆ ಸ್ವತಃ ಅಮೆರಿಕದ ನಾಸಾ ಸಂಸ್ಥೆಯೇ ತನ್ನ ಸ್ಪೇಸ್ ಥಿಯರಿಯ ಮೇಲಿನ ಅಧ್ಯಯನಗಳಿಗಾಗಿ ಇವರನ್ನ ನೇಮಿಸಿಕೊಳ್ಳೋದಕ್ಕೆ ಮುಂದೆ ಬಂತು. ಅದರಂತೆಯೇ 1969 ರಲ್ಲಿ ನಾರಾಯಣ್ ನಾಸಾದ ಅಸೋಸಿಯೇಟ್ ಸೈಂಟಿಸ್ಟ್ ಪ್ರೊಫೆಸರ್ ಆಗಿ ಆಯ್ಕೆಯಾದರು. ಈ ಸಮಯದಲ್ಲಿ ಇಲ್ಲಿ 1969-70 ರ ಸಮಯದಲ್ಲಿ ನಾಸಾ ಕೈಗೊಂಡ ತನ್ನ ಅಪೋಲೋ ಸ್ಯಾಟಲೈಟ್ ಲಾಂಚ್ನ ವೇಳೆ ಏನೋ ಟೆಕ್ನಿಕಲ್ ತೊಂದರೆಯಿಂದಾಗಿ ಅದರ 21 ಕಂಪ್ಯೂಟರ್ಗಳು ಕೆಲ ಕ್ಷಣಗಳ ಕಾಲ ಕ್ರ್ಯಾಶ್ ಆದಾಗ ನಾರಾಯಣ್ ರವರು ಬರೆದ ಕ್ಯಾಲ್ಕುಲೇಷನ್ಸ್ಗಳ ಅನ್ವಯ ಆ ಉಡಾವಣೆಯ ಪ್ರಯೋಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತಂತೆ. ಆದರೆ ಈ ಸಮಯದಲ್ಲಿ ನಾರಾಯಣ್ ತನ್ನ ಮನೆಯವರಿಗೆಂದೇ ಬರೆಯುತ್ತಿದ್ದ ಯಾವ ಪತ್ರಗಳಲ್ಲೂ ಸಹ ಈ ಘಟನೆಯ ಬಗ್ಗೆ ವಿವರಣೆ ಬರೆದಿಲ್ಲ. 1969-71 ರವರೆಗೆ ನಾರಾಯಣ್ ನಾಸಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ 2 ವರ್ಷ ನಾಸಾದಲ್ಲಿ ಪ್ರಮುಖವಾದ ಹುದ್ದೆಯಲ್ಲಿದ್ದ ನಾರಾಯಣ್ ರವರಿಗೆ ತನ್ನ ಗುರುಗಳಾಗಿದ್ದ ಜಾನ್ ಎನ್ ಕೆಲ್ಲಿಯವರ ಒಬ್ಬ ಮಗಳ ಮೇಲೆ ಪ್ರೇಮಂಕುರವಾಗಿತ್ತು. ಈ ವಿಷಯ ತಿಳಿದ ಜಾನ್ ಸಹ ಅವರ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರಂತೆ. ಈ ಖುಷಿಯ ವಿಚಾರವನ್ನು ತಿಳಿಸುವ ಸಲುವಾಗಿ 1971 ರಲ್ಲಿ ನಾರಾಯಣ್ ಭಾರತಕ್ಕೆ ಬರ್ತಾರೆ. ಇಲ್ಲಿವರೆಗೂ ಎಲ್ಲವೂ ಸುಗಮವಾಗೇ ಇತ್ತು. ಆದರೆ ಇದರ ಬಳಿಕವೇ ಅವರ ಜೀವನದಲ್ಲಿ ಕೆಲವು ಎಡವಟ್ಟುಗಳಾಗಿದ್ದು. ನಾರಾಯಣ್ ತಮ್ಮ ಅಮೆರಿಕದ ಪ್ರೇಮ ಸಂಬಂಧವೊಂದರ ಬಗ್ಗೆ ಮಾತಾಡಿ ಒಪ್ಪಿಸೋದಿಕ್ಕೆ ಭಾರತಕ್ಕೆ ಬಂದರೆ ಇತ್ತ ಅವರ ಪೋಷಕರು ಅವರಿಗೆ ತಿಳಿಯದ ಹಾಗೆ ಮೊದಲೇ ಇಲ್ಲೊಂದು ಸಂಬಂಧವನ್ನು ನಾರಾಯಣ್ಗಾಗಿ ನೋಡಿಟ್ಟಿದ್ರು. ಬಂದು ನೋಡಿದಾಗ ಮನೆಯವರೆಲ್ಲ ಅದಾಗಲೇ ತನ್ನ ಮದುವೆಯ ಸಂಭ್ರಮದಲ್ಲಿದ್ದದ್ದು ನಾರಾಯಣ್ಗೆ ತಿಳಿಯುತ್ತೆ. ಅವರ ಸಂತೋಷವನ್ನು ಕೆಡಿಸೋದಿಕ್ಕೆ ಇಷ್ಟಪಡದ ಅವರು ತಾವು ಹೇಳಬಂದಿದ್ದ ವಿಷಯವನ್ನು ಹೇಳದೆಯೇ ಮುಚ್ಚಿಟ್ರು. ತನ್ನ ಕನಸು, ಭವಿಷ್ಯ ಹಾಗೂ ಆಸೆ ಆಕಾಂಕ್ಷೆಗಳ ಕುರಿತಾಗಿ ಅವರು ತಮ್ಮ ತಂದೆಯ ಬಳಿಯೂ ಸಹ ಹೇಳಿಕೊಳ್ಳಿಲ್ಲ. ಆ ಒಂದು ವಿಷಯವನ್ನು ಹೇಳಿದ್ರೆ ತನ್ನ ತಂದೆಯ ಮುಖದಲ್ಲಿನ ಖುಷಿಯನ್ನು ತಾನೇ ತನ್ನ ಕೈಯಾರೆ ಕದಡಿದಂತಾಗುತ್ತೆ ಅಂತ ನಾರಾಯಣ್ ಮೌನ ವಹಿಸಿದ್ರು. ಹೀಗೆ ತನಗೆ ಇಷ್ಟವಿಲ್ಲದಿದ್ದರೂ ಸಹ ಮನೆಯವರ ಖುಷಿಗಾಗಿ ಓರ್ವ ಆರ್ಮಿ ಆಫೀಸರ್ ಮಗಳಾಗಿದ್ದ ವಂದನಾ ದೇವಿ ಎಂಬುವರನ್ನ ಮದುವೆಯಾದರು. ವೀಕ್ಷಕರು ನಾವು ಚಿಕ್ಕ ಪುಟ್ಟ ಕಾರಣಗಳನ್ನು ಕೇಳಿ ಅವುಗಳ ಆಧಾರವಾಗಿ ತ್ಯಾಗದ ಬಗ್ಗೆ ಮಾತಾಡ್ತೀವಿ. ಆದರೆ ಅಸಲಿ ತ್ಯಾಗ ಅಂದರೆ ಇದೇ ಅಲ್ವಾ? ಇಂಥ ತ್ಯಾಗವನ್ನು ಕೈಗೊಂಡ ನಾರಾಯಣರವರ ಬದುಕು ಆ ಕ್ಷಣದಿಂದಲೇ ಸಂಪೂರ್ಣ ಬದಲಾಗ್ತಾ ಹೋಯಿತು. ತಮ್ಮ ಮದುವೆಯ ಬಳಿಕ ಅಮೆರಿಕವನ್ನು ಸಹ ತ್ಯಜಿಸಿದ ಅವರು ಇಲ್ಲೇ ಉಳಿದ್ರು. ಇಲ್ಲಿನ ಕಾನ್ಪುರ್ IIT ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮುಂದುವರೆಸಿದ್ರು. ಯಾರ ತೃಪ್ತಿಗಾಗಿ ಮದುವೆಯಾಗಿದ್ರೋ ಆ ಮದುವೆಯೂ ಸಹ ಹೆಚ್ಚು ಕಾಲ ಉಳಿಯಲಿಲ್ಲ. ಮದುವೆಯಾದ 2 ವರ್ಷಗಳಲ್ಲಿ ಅವರ ಮಡದಿ ಇವರಿಗೆ ವಿಚ್ಛೇದನ ನೀಡಿದ್ರು. ಇದಾಗಿ 1 ವರ್ಷಕ್ಕೆ ನಾರಾಯಣರವರ ತಂದೆ ಸಹ ವಿಧಿವಶರಾದರು. ಈ 2 ಅನಿರೀಕ್ಷಿತ ಘಟನೆಗಳಿಂದ ವಿಚಲಿತರಾದ ನಾರಾಯಣ್ ತೀವ್ರವಾಗಿ ಜರ್ಜರಿತರಾದರು. ಇದೇ ಸಮಯದಲ್ಲಿ ಅವರಿಗೆ ಅತಿಯಾದ ಚಿಂತೆ ಹಾಗೂ ಖಿನ್ನತೆಯಿಂದ ಸ್ಕಿಜೋಫ್ರೇನಿಯಾ ಎಂಬ ಮಾನಸಿಕ ವ್ಯಾಕುಲತೆ ಉಂಟಾಯಿತು. ಈ ರೋಗದ ದೆಸೆಯಿಂದ ಎಲ್ಲವನ್ನೂ ಮರೆತ ನಾರಾಯಣ್ ಹುಚ್ಚರಂತಾಗಿ ಹೋದರು. ಅವರು ಸದಾ ತನ್ನಲ್ಲೇ ಒಬ್ಬರೇ ಮಾತಾಡ್ತಾ ಇದ್ರು. ಇವರು ಯಾವಾಗ ಹೀಗೆ ಮೂಲೆ ಗುಂಪಿಗೆ ಸರಿದ್ರೋ ಇವರ ಅಧ್ಯಯನ ಮಾಡಿದ್ದ ಇವರ ರಿಸರ್ಚ್ ಪೇಪರ್ಗಳು ಇತರರ ಪಾಲಾದವು. ಅವುಗಳನ್ನು ಪಡೆದ ಕೆಲವರು ಅನಾಮತ್ ಅವುಗಳ ಮೇಲೆ ತಮ್ಮ ಹೆಸರನ್ನು ಹಾಕೊಂಡು ಪ್ರಚಾರ ಪಡೆದರು. ಯಾವ ತುರ್ತು ಸಮಯದಲ್ಲಿ ಇವರಿಗೆ ಮಡದಿಯೊಬ್ಬಳ ಅಗತ್ಯವಿತ್ತೋ ಅದೇ ಸಮಯದಲ್ಲೇ ಇವರ ಮಡದಿಯವರಿಂದ ದೂರಾಗಿದ್ರು. ಹುಚ್ಚರಂತಾಗಿದ್ದ ಇವರ ಆರೈಕೆಗಾಗಿ ಅಲ್ಲಿನ ರಾಂಚಿಯ ಹುಚ್ಚಾಸ್ಪತ್ರೆಯೊಂದಕ್ಕೆ ಇವರನ್ನ ಸೇರಿಸಲಾಯಿತು. 16 ವರ್ಷಗಳ ಕಾಲ ಸತತವಾಗಿ ಇವರಿಗೆ ಅಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಇವರ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿ ತಿಳಿದ ಬಿಹಾರ್ ಸರ್ಕಾರ ಕೆಲವು ದಿನಗಳ ಕಾಲ ಇವರ ಚಿಕಿತ್ಸೆಯ ಎಲ್ಲ ಖರ್ಚನ್ನು ಸಹ ತಾನೇ ಭರಿಸಿತು. ಆದರೆ ಅಲ್ಲಿ ಸರ್ಕಾರ ಬದಲಾದ ನಂತರ ಇವರಿಗೆ ಸರ್ಕಾರದಿಂದ ಸಿಗ್ತಾದಂತಹ ಚಿಕಿತ್ಸಾ ವೆಚ್ಚ ನಿಂತೋಯಿತು. ಅದು ಇವರಿಗೆ ಇನ್ನಷ್ಟು ಕಷ್ಟ ಆಯಿತು. 16 ವರ್ಷಗಳ ಚಿಕಿತ್ಸೆಯ ಬಳಿಕವೂ ಇವರ ಆರೋಗ್ಯದಲ್ಲಿ ಯಾವೊಂದು ಸುಧಾರಣೆಯೂ ಆಗಲಿಲ್ಲ. ಆಗ ಕುಟುಂಬದವರು ಮಾಡಿದ ಆ ಒಂದು ನಿರ್ಧಾರದಿಂದ ನಾರಾಯಣ್ ಈ ದುಸ್ಥಿತಿಗೆ ಬರುವಂತಾಯಿತು. ಇದನ್ನೆಲ್ಲ ಮನಗಂಡ ಇವರ 2 ಸೋದರರು ಇವರನ್ನ ಪುಣೆಯಲ್ಲಿದ್ದ ಇನ್ನೊಂದು ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ನಿರ್ಧರಿಸಿದ್ರು. ಹಾಗೆ ಪುಣೆಗೆ ಆ ದಿನ ಒಂದು ದಿನ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾರಾಯಣ್ ತಿಳಿಯದೆ ಯಾವುದೋ ಸ್ಟಾಪ್ ಒಂದರ ಬಳಿ ಇಳಿದ್ಬಿಟ್ರು. ಯಾವ ವ್ಯಕ್ತಿ ದೇಶದ ಹೆಸರನ್ನು ನಾಸಾದವರೆಗೂ ಒಯ್ದಿದ್ನೋ, ಯಾವ ವ್ಯಕ್ತಿ ತನ್ನ ಕುಟುಂಬದವರ ಖುಷಿಗಾಗಿ ತನ್ನ ಭವಿಷ್ಯವನ್ನೇ ತಿರಸ್ಕರಿಸಿದ್ನೋ, ಅಂತಹ ವ್ಯಕ್ತಿಯನ್ನ ಆ ದೇಶದ ಸಮಾಜ ಹಾಗೂ ಆತನ ಕಡೆಯವರು ನಡುನೀರಲ್ಲಿ ಕೈಬಿಟ್ಟಿದ್ರು. ಸಾಲದಕ್ಕೆ ಎಲ್ಲರಿಂದಲೂ ಹುಚ್ಚ ಎಂಬ ಹಣೆಪಟ್ಟಿ ಬೇರೆ. ಯಾರ ಸಂತಸಕ್ಕಾಗಿ ಮದುವೆಯಾಗಿದ್ರೋ ಆ ವ್ಯಕ್ತಿಯೇ ಇಹಲೋಕವನ್ನು ತ್ಯಜಿಸಿ ಹೋಗಿದ್ರು. ತನ್ನ ಪ್ರೇಮವನ್ನು ಸಹ ಲೆಕ್ಕಿಸದೆ ಬಾಳು ಕೊಟ್ಟಿದ್ದ ಪತ್ನಿಯೂ ಸಹ ಜತೆಗಿಲ್ಲ. ಈಗ ತಾನು ಯಾರಿಗಾಗಿ ಏತಕ್ಕಾಗಿ ಬದುಕಬೇಕು ಎಂದು ನಾರಾಯಣರವರಿಗೆ ಅದೆಷ್ಟು ಸಲ ಅನಿಸಿತ್ತು. ಒಮ್ಮೆ ಅವರ ಸ್ಥಾನದಲ್ಲಿ ನಿಂತು ಊಹಿಸಿ ನೋಡಿ. ಹೀಗೆ ಕಳೆದು ಹೋದ ಈ ನಾರಾಯಣ್ 4-6 ವರ್ಷಗಳ ಬಳಿಕ ಡೋರೆಗಂಜ್ ಎಂಬ ಊರಿನ ಬಜಾರಿನಲ್ಲಿ ಕೊಳೆಯಾದ ಬಟ್ಟೆಯಲ್ಲಿ ಹಾಗೂ ಉದ್ದನೆಯ ಗಡ್ಡ ಬಿಟ್ಟು ಈ ಸ್ಥಿತಿಯಲ್ಲಿ ಸಿಕ್ಕಿದ್ರು. ಆತನ ಬಳಿ ಬಂದು ವಿಚಾರಿಸಿದಾಗ ಬದುಕು ಆತನಿಂದ ಎಲ್ಲವನ್ನ ಕಸಿದುಕೊಂಡಿದ್ರು ಸಹ ತನ್ನ ಗಣಿತದ ಫಾರ್ಮುಲಾದ ಕ್ಯಾಲ್ಕುಲೇಷನ್ ಕಲೆಯೊಂದನ್ನು ಮಾತ್ರ ಕಸ್ತಿರ್ಲಿಲ್ಲ. ಅವರು ಆಗಲೂ ಸಹ ಕಾಗದಗಳ ಮೇಲೆ ಸೂತ್ರಗಳನ್ನ ಹಾಗೂ ಕೆಲವು ಲೆಕ್ಕಗಳನ್ನ ಬರಿತಾ ಇದ್ರು. ಹಾಗೂ ಅವರಿಗಿದ್ದ ಸ್ಕಿಜೋಫ್ರೀನಿಯಾ ರೋಗ ಹೆಚ್ಚೇನು ಅಪಾಯಕಾರಿ ರೋಗವಲ್ಲ. ಹೆಚ್ಚಂದ್ರೆ ಅದು ಹಳೆ ನೆನಪುಗಳನ್ನ ಮಾತ್ರ ಮರೆಸುತ್ತೆ ಹಾಗೂ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿ ಒಬ್ಬೊಬ್ಬರೇ ಮಾತಾಡಿಕೊಳ್ಳುವಂತೆ ಮಾಡುತ್ತೆ. ಈ ಕಾಯಿಲೆ ಈಗ ಅತಿ ಸಾಮಾನ್ಯವಾದದ್ದು. ಇದು ಎಂತೆಂತೋ ಗಣ್ಯ ವ್ಯಕ್ತಿಗಳಿಗೂ ಸಹ ಒಕ್ಕರಿಸಿದೆ.
ಮಹಾ ಜೀನಿಯಸ್ ಆಗಿದ್ದ ಐನ್ಸ್ಟೈನ್ನ ಮಗ ಎಡ್ವರ್ಡ್ ಎಂಬಾತನಿಗೂ ಸಹ ಈ ಕಾಯಿಲೆ ಇತ್ತು. ಹಾಗೂ ಅಮೆರಿಕದ ಖ್ಯಾತ ಗಣಿತ ತಜ್ಞನಾಗಿದ್ದ ಜಾನ್ ಮ್ಯಾಶ್ಗೂ ಸಹ ಈ ರೋಗ ಇತ್ತು. ಆದರೆ ಅವರೆಲ್ಲ ಅವರ ದೇಶದವರ ಹಾಗೂ ಸಂಬಂಧಿಕರ ಬೆಂಬಲದಿಂದ ಈ ನ್ಯೂನತೆಗಳನ್ನ ಗೆದ್ದು ಬಂದರು. ಜಾನ್ ಮ್ಯಾಶ್ ಈ ರೋಗದಿಂದ ಗುಣಮುಖರಾಗಿದ್ದರಲ್ಲದೆ ಅವರು 1994 ತಮ್ಮ ದೇಶಕ್ಕೆ ಎಕನಾಮಿಕ್ಸ್ ವಿಭಾಗದಲ್ಲಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಸಹ ತಂದುಕೊಟ್ರು. ಇವರು ಇಷ್ಟೆಲ್ಲ ಮಾಡಲು ಕಾರಣ ಕೇವಲ ಅವರಲ್ಲಿದ್ದ ಚಾತುರ್ಯ ಮಾತ್ರವಲ್ಲ, ಅವರ ದೇಶದ ಹಾಗೂ ಕುಟುಂಬ ವರ್ಗದ ಸಪೋರ್ಟ್. ಆದರೆ ಭಾರತದವರಾದ ನಾರಾಯಣರವರಿಗೆ ಈ ಭಾಗ್ಯವನ್ನು ನಾವ್ಯಾರೂ ಕೊಡಲೇ ಇಲ್ಲ. ಅಲ್ಲಿನವರಂತೆ ನಾವು ಸಹ ಇವರ ಸಾಮರ್ಥ್ಯವನ್ನು ಗಮನಿಸಿ ಬೆಂಬಲಿಸಿದರೆ ನಮ್ಮಲ್ಲೂ ಒಬ್ಬ ಜಾನ್ ಮ್ಯಾಶ್ ಅಥವಾ ಐನ್ಸ್ಟೈನ್ ಸಿಗ್ತಾ ಇದ್ರೇನು. ಆದರೆ ಹಾಗಾಗಲಿಲ್ಲ, ಯಾಕೆಂದರೆ ಇದು ಭಾರತ. ಇಲ್ಲಿ ಕೆಲಸಕ್ಕೆ ಬರದ ಬಿಗ್ ಬಾಸ್ನಂತಹ ಒಂದು ಅತಿರಂಜಿತ ಶೋ ಬಗ್ಗೆ ಹಾಗೂ ಅದರ ಸ್ಪರ್ಧಾಳುಗಳ ಬಗ್ಗೆ ಗಂಟೆಗಟ್ಟಲೆ ಪುಟಗಟ್ಟಲೆ ಚರ್ಚಿಸಲು ಸಮಯ ಇದೆ. ಅದಕ್ಕಾಗಿ ಜನರು ಕೂಡ ಇದ್ದಾರೆ. ಆದರೆ ನಮ್ಮ ನಡುವೆ ಇರುವ ನಾರಾಯಣ್ ತರದ ಜೀನಿಯಸ್ಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಗೊತ್ತಿದ್ರೂ ಸಹ ಅದು ನಮಗೆ ಅಷ್ಟು ಬೇಡದ ಒಂದು ಟಾಪಿಕ್. ನಾರಾಯಣ್ ಹುಚ್ಚರಲ್ಲ, ಒಂದು ವಿಧದಲ್ಲಿ ಅವರನ್ನು ಹುಚ್ಚರನ್ನಾಗಿ ಮಾಡಿದ್ದೆ ನಾವು. ಅವರು ಈ ದೇಶ ಈ ಜನ ಅಂತ ಇಲ್ಲಿಗೆ ಬರದೆ ಅಮೆರಿಕವೇ ನನ್ನ ಸಕಲ ಎಂದು ಅಲ್ಲಿಯೇ ಇದ್ದಿದ್ರೆ ಖಂಡಿತ ಇವತ್ತು ಅವರೊಬ್ಬ ನೊಬೆಲ್ ಅವಾರ್ಡಿ ಆಗಿರ್ತಾ ಇದ್ರು. 2019 ನವೆಂಬರ್ನಲ್ಲಿ ಇವರು ಕಾಲವಶವಾಗುವವರೆಗೂ ಇವರಿಗೆ ಚಿಕಿತ್ಸೆ ನಡೀತಾನೇ ಇತ್ತು. ಇವರಿದ್ದ ಕೋಣೆಯ ಗೋಡೆಗಳ ಮೇಲೆಲ್ಲ ಇವರು ಬರೆದ ಮ್ಯಾಥ್ಸ್ ಫಾರ್ಮುಲಾಗಳೇ ಇದ್ವು. ಅವರು ಸದಾ ಹಾಳೆಗಳ ಮೇಲೆ ಗಣಿತದ ಸಮಸ್ಯೆಗಳನ್ನ ಉತ್ತರಿಸುತ್ತಾ ಕೂರ್ತಾ ಇದ್ರು. ಅವರು ಸಾಯುವ ಕೆಲವೇ ದಿನಗಳ ಮುನ್ನವಷ್ಟೇ ಬಿಹಾರ್ ಸರ್ಕಾರ ಪದ್ಮಭೂಷಣ್ ಹಾಗೂ ಪದ್ಮವಿಭೂಷಣ್ ಪ್ರಶಸ್ತಿಗೆ ಅವರ ಹೆಸರನ್ನ ಆಯ್ಕೆ ಮಾಡಿತ್ತು. ಇಂಥ ಒಬ್ಬ ಜೀನಿಯಸ್ನ ಜೀವನ ಈ ರೀತಿ ಅಂತ್ಯವಾದದ್ದು ಮಾತ್ರ ಅತ್ಯಂತ ವಿಷಾದನೀಯ. ಈಗ ಹೇಳಿ ವೀಕ್ಷಕರೇ, ಇವರು ಭಾರತದಲ್ಲಿ ಹುಟ್ಟಿದ್ದಕ್ಕೆ ಸಂತಸ ಪಡ್ತಿರೋ ಅಥವಾ ಇವರು ಅಮೆರಿಕದಂತಹ ರಾಷ್ಟ್ರವೊಂದರಲ್ಲಿ ಹುಟ್ಟದೆ ಹೋದದ್ದು ದುರಂತವೆಂದು ಸಂಕಟ ಪಡ್ತಿರೋ? ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.